ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಘಟಕ ವತಿಯಿಂದ ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಕಾರ್ಪೊರೇಟ್ ಕಂಪನಿಗಳೇ ಕೃಷಿ ಬಿಟ್ಟು ತೊಲಗಿ. ಕೃಷ್ಣಾ ನದಿ ಪ್ರವಾಹದಿಂದ ಬೆಳೆ ಹಾನಿಯಾದ ಕೆಲವು ರೈತರಿಗೆ ಇನ್ನೂ ಪರಿಹಾರ ಬಂದಿಲ್ಲ. ಅದನ್ನು ಕೂಡಲೇ ಆದಷ್ಟು ಬೇಗ ಕೊಡಬೇಕು. ಬಡ ಜನರಿಗೆ ಬೆಳಕು ಸಿಗಲಿ ಎಂದು ಭಾಗ್ಯಜ್ಯೋತಿ ಯೋಜನೆಯನ್ನು ತರಲಾಗಿತ್ತು. ಆದರೆ ಈ ಯೋಜನೆ ಇನ್ನು ಮುಂದೆ ಇರುವುದಿಲ್ಲ. ರೈತರ ಪಂಪ್ಸೆಟ್ಗಳಿಗೆ ನೀಡುತ್ತಿರುವ ಉಚಿತ ವಿದ್ಯುತ್ ಕೂಡ ನಿಲ್ಲುತ್ತದೆ. ರೈತರನ್ನು ಕೃಷಿಯಿಂದ ಹೊರಹಾಕಿ ದುಡಿಯುವ ಕೈ ಕಾರ್ಪೊರೇಟ್ ಕಂಪನಿಗಳ ಮುಂದೆ ಚಚ್ಚುವಂತಾಗುತ್ತದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದರು. ಅಲ್ಲದೆ ಇನ್ನೊಮ್ಮೆ ಸರ್ಕಾರ ಇಂಥ ಕಾಯ್ದೆಗಳ ಬಗ್ಗೆ ಪರಿಶೀಲನೆ ಮಾಡಬೇಕೆಂದು ಒತ್ತಾಯಿಸಿದೆ. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ತಾಲೂಕು ಘಟಕ ವತಿಯಿಂದ ಭೂ ಸುಧಾರಣಾ ಕಾಯ್ದೆ, ವಿದ್ಯುತ್ ಖಾಸಗೀಕರಣ, ಎಪಿಎಂಸಿ ಕಾನೂನು ತಿದ್ದುಪಡಿಯನ್ನು ವಿರೋಧಿಸಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಮಹಾದೇವ ಮಡಿವಾಳ ಮುಂದಾಳತ್ವದಲ್ಲಿ ಸಾಂಕೇತಿಕ ಪ್ರತಿಭಟನೆ ಮಾಡಲಾಯಿತು. ಭೂ ಸುಧಾರಣೆ ಕಾಯ್ದೆ ತಿದ್ದುಪಡಿಗೆ ಅಥಣಿ ರೈತ ಸಂಘಟನೆಗಳ ವಿರೋಧ. ಈ ವೇಳೆ ರೈತ ಮುಖಂಡ ಮಹಾದೇವ ಮಡಿವಾಳ ಮಾತನಾಡಿ, ರಾಜ್ಯ ಸರ್ಕಾರ ಭೂ ಸುಧಾರಣೆ ಕಾಯ್ದೆಗೆ ತಿದ್ದುಪಡಿ ಮಾಡಿರುವುದು ರೈತ ವಿರೋಧಿ ಹಾಗೂ ಮಾರಕ ಕಾಯ್ದೆಯಾಗಿದೆ. ಇದು ವಿದೇಶಿ ಕಂಪನಿಗಳು ಮತ್ತು ಕಾರ್ಪೊರೇಟ್ ಕಂಪನಿಗಳ ಪ್ರವೇಶಕ್ಕಾಗಿ ಜಾರಿಗೆ ತರಲಾಗಿದೆ. ಕೃಷಿಯಿಂದ ರೈತರನ್ನು ಹೊರದೂಡುವ ಕಾರ್ಯತಂತ್ರ ಈ ಕಾಯ್ದೆ ತಿದ್ದುಪಡಿಯ ಮುಖ್ಯ ಅಂಶವಾಗಿದೆ. ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಈಗಾಗಲೇ ಸುಗ್ರೀವಾಜ್ಞೆಯೊಂದಿಗೆ ಹೊರಬಂದಿತ್ತು. ಇದು ರೈತನಿಂದ ರೈತನ ಮಾರುಕಟ್ಟೆಯನ್ನು ಕೈತಪ್ಪಿಸುವಂತಹ ಉದ್ದೇಶ ಹೊಂದಿದೆ ಎಂದರು. ಇವತ್ತು ಏನಪ್ಪ, ನಾವು ಈ ತಹಸೀಲ್ದಾರ್ ಅವರ ಮೂಲಕ ಯಡಿಯೂರಪ್ಪನವ್ರಿಗೆ ಮನವಿ ಸಲ್ಲಿಸಾಕ ಇವತ್ತು ನಾವು ಇದೊಂದು ಹೋರಾಟ ಇಟ್ಕೊಂಡೇವಪ್ಪ ಅಂತಂದ್ರೆ, ಏನು ಭೂ ಸುಧಾರಣೆ ಕಾಯ್ದೆ ಖಾಸಗೀಕರಣ ಏನು ತೆಗೆದ್ದಾರು ಇವರ, ಅದಕ್ಕೆ ಯಾಕೆ ಅದನ್ನು ತೆಗೆದ್ದಾರು ಅನ್ನೋದು ನಮ್ಗೆ ಗೊತ್ತಾಗ್ಬೋದು. ಅದನ್ನು ತೆಗೆದ್ದಾರ ತಂದ್ರಪ್ಪ ಇವತ್ತು ಅದರಿಂದ ಏನು ನಮಗೆ ತ್ರಾಸಾಗಾಯ್ತಪ್ಪ ಅಂತಂದ್ರೆ, ಇವತ್ತಿನ ದಿನಮಾನದಾಗ ನಾವು ಸಣ್ಣ ರೈತರ ಪರವಾಗಿ ಮತ್ತು ಭೂ ಸುಧಾರಣೆ ಕಾಯ್ದೆ ಪರವಾಗಿ ಇವತ್ತು ನಾವು ವಿರೋಧ ವ್ಯಕ್ತಪಡಿಸಿದೆವು. ಯಾಕಪ್ಪ ಅಂತಂದ್ರೆ, ಇವತ್ತು ನಮ್ಮೂರು ಭೂಮಿ ನಮಗಿರಲಿ ಅನ್ಯರಿಗಲ್ಲ ಎಂದು ಮಾತು ಹೇಳ್ತಾ ಮಾತನ್ನು ಹೇಳ್ತಾ 40-45 ವರ್ಷ ಆಯಿತು. ಅವಾಗೇನು ಹಿಂದಿನ ದಿನಮಾನದಾಗ ಆ ವರ್ಷಗಳಲ್ಲಿ ದೇವರಾಜ ಅರಸು ಮುಖ್ಯಮಂತ್ರಿ ಇದ್ದರು. ಆಗಿನ ಟೈಮ್ದಾಗ ಇಂದಿರಾ ಗಾಂಧಿಯವರು ಏನು ನಮಗೆ ಒಂದು ಉಳುವನೆ ಭೂಮಿಯ ಒಡೆಯ ಅಂತಂದು ಏನು ಕಾಯ್ದೆ ತೆಗೆದ್ರು, ಅದು ಯಾವ ಕಾರಣಕ್ಕಾಗಿ ತೆಗೆದ್ರು ಅನ್ನೋದು ಪೈಲ ಯಡಿಯೂರಪ್ಪನವರ ನೀವು ವಿಚಾರ ಮಾಡಬೇಕು. ಇವತ್ತು ಯಾಕಂತಂದ್ರೆ ಅದನ್ನು ನಮ್ಮ ಏನು ಬಡವರಿದ್ದರು ಅವಾಗಿಂದ ಜೀತ ಪದ್ಧತಿ ಏನಿತ್ತು, ಆ ಜೀತ ಪದ್ಧತಿಯೆಲ್ಲ ಹೋಗಲಾಡಿಸಿ ಅವ್ರಿಗೊಂದು ಅವ್ರು ತಮ್ಮ ಹೆಸರ ಮ್ಯಾಗ ಅವರು ಜಮೀನನ್ನು ಮಾಡಿ ಅವ್ರಿಗೊಂದು ಉಳಾಕ ದುಡ್ಕೊಂಡು ತಿನ್ನಾಕ ಒಂದು ಹೊಲ ಮಾಡಿಕೊಟ್ರು. ಆ ಹೊಲಕ್ಕೆ ಇವತ್ತು ನೀವು ಭೂ ಸುಧಾರಣೆ ಕಾಯ್ದೆ ಏನು ತೆಗೆದಿರಿ. ಈ ಕಾಯ್ದೆ ತೆಗೆಯೋದ್ರಿಂದ ಇವತ್ತು ಶ್ರೀಮಂತರು ಶ್ರೀಮಂತಾಗೇ ಇರ್ತಾರೆ, ಬಡವರು ಬಡವರಾಗೇ ಇರ್ತಾರೆ. ಇವತ್ತು ಶ್ರೀಮಂತರು ಬಂದು ನಮ್ಮ ಹೊಲಗಳು ನಾವು ಖರೀದಿ ಮಾಡ್ಕಿಸಿಂದ 40-50 ಲಕ್ಷ ಕೊಟ್ಟು ತೊಗೊಂಡ್ರಪ್ಪ ಅಂತಂದು ನಾಳೆ ನಮ್ಮ ಬಡವರು ನಮ್ಮ ರೈತರು ಹೊಲಗಳು ಮಾರಿರಪ್ಪ ಅಂದ್ರೆ ಹೊಳೆ ತಗೋಕೆ ಯಾರಿಗೂ ಸಾಧ್ಯ ಇಲ್ಲ. ಅದರಿಂದ ಇವತ್ತಿನ ಕೃಷಿ ಕೆಳಗೆ ಬೀಳ್ತೈತಿ. ಇಂಡಸ್ಟ್ರಿಯಲ್ ಮತ್ತು ಏನು ನಮ್ಮ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮ್ಯಾನ್ಗಳು ಆಮೇಲೆ ಏನು ನಮ್ಮ ಅವರ ಇವತ್ತು ಮೋಜು ಮಸ್ತಿಗಾಗಿ ರೆಸಾರ್ಟ್ಗಳನ್ನ ಚಾಲು ಮಾಡ್ಕೊಂಡು ತಮ್ಮ ಇದನ್ನು ಮಾಡ್ಕೊತಾರೋ ಮತ್ತು ಕೃಷಿ ಅಂತೂ ಸಂಪೂರ್ಣ ಹಾಳು ಮಾಡಿಡ್ತಾರೆ. ಅದಕ್ಕೆ ಇವತ್ತು ನಾವು ಅದರ ಆ ಭೂ ಸುಧಾರಣೆ ಕಾಯ್ದೆಯನ್ನು ತಿದ್ದುಪಡಿಯನ್ನು ಕೈ ಬಿಡಬೇಕಂತಂದು ನಾವು ಸರ್ಕಾರಕ್ಕೊಂದು ಒತ್ತಾಯ ಮಾಡ್ತೇವೆ. ಮತ್ತು ಅದೇ ರೀತಿಯಾಗಿ ವಿದ್ಯುತ್ ಖಾಸಗೀಕರಣ ಏನು ಮಾಡಿಕೊಂಡಿದ್ದೋ ಅದು ಕೈ ಬಿಡಬೇಕು. ಇವತ್ತು ಎಪಿಎಂಸಿ ಕಾಯ್ದೆ ಏನಕ್ಕೆ ಅದನ್ನೂ ಕೈ ಬಿಡಬೇಕು. ಮತ್ತು ಇವತ್ತು ರಸಗೊಬ್ಬರ ಆಗಲಿ ಯಾವುದೇ ಏರಿಯಾ ಲಾಗೋಡಿ ಇವತ್ತು ಯಾವುದೇ ರೈತಿಗೆ ಸರಿಯಾಗಿ ಬಂದು ಮುಟ್ತಾ ಇಲ್ಲ. ಹಿರಿಯ ಅಂಗಡಿಯವರು ಸಿಕ್ಕಾಪಟ್ಟೆ ರೇಟ್ ಮಾಡ್ಯಾರು, 266 ರೂಪಾಯಿ ರೇಟ್. ಅದನ್ನು ತೊಗೊಳ್ಬೇಕಾದ ಅವ್ರಿಗೆ ಒಂದು ಇದನ್ನ ಐತಿ. ಆದ್ರೆ ಅದನ್ನು ಬಿಟ್ಟು ಅವ್ರು 280 ಒಂದು 320 ರೇಟ್ ತೊಗೊಳತ್ತಾರು. ಮತ್ತು ಕೇಳೋಕ್ಕಾದ್ರೆ ನಮಗೇನು ಸಂಬಂಧ ಇಲ್ಲಪ್ಪ, ನಮ್ಮ ಡೀಲರ್ಗೂ ಇಷ್ಟು ಕೊಡ್ತಾರೆ ಅಂತಂದು ಅವ್ರು ಹೇಳ್ತಾರೆ. ಮತ್ತು ಏನು ಕೃಷಿ ಸಚಿವರು ಏನು ಹೇಳ್ತಾರೆ, ನಾವಿಲ್ಲ ಯಾವುದೇ ರೀತಿಯ ರೈತಗೆ ತಕರಾರಿಲ್ಲ, ಏನಿಲ್ಲ, ಎಲ್ಲ ಸಮಸ್ಯೆಗಳಿಗೆ ನಾವು ಮುಂದಿದ್ದೆವು. ಯಾರಿಗೂ ರಸಗೊಬ್ಬರ ಒಂದು ಮುಟ್ಟಿಸು ಅಂತಂದು ಅದರಲ್ಲಿ ನಾವು ಯಶ ಗೊಳಿಸ್ತೇವೆ ಅಂತಂದು ಅವ್ರು ಹೇಳ್ತಾರೆ. ಇವತ್ತಿನ ಕೃಷಿ ಇಲಾಖೆಯವರು ಪೂರ ಸಂಪೂರ್ಣ ರೈತರಿಗೆ ಮೋಸ ಮಾಡ್ತಕ್ಕಂಥದ್ದು ಮುಂದಾಗ್ಯಾರು. ಅದಕ್ಕೆ ರಸಗೊಬ್ಬರದಾಗ ಏನೈತಿ, ಹಿರಿಯ ಲಾಗೋಡಿದ ಏನು ರೇಟ್ ಐತಿ, ಆ ರೇಟಿಗೆ ತಕ್ಕಂಗೆ ರೇಟ್ ತೊಗೊಳ್ಬೇಕು. ಸಂಪೂರ್ಣವಾಗಿ ಹಿರಿಯ ಯಾವುದೇ ರೀತಿಯಿಂದ ನಮ್ಮ ರೈತಿಗೆ ಲಿಂಕ ಪಿಂಕ ಅನ್ನಲ್ದ ಯಾವುದೇ ರೀತಿ ಒಂದು ಗಂಡನ ಜೊತೆ ಒಂದು ಹೆಣ್ಣು ಅಂತಂದ ಹಿರಿಯ ಜೊತೆ ಪೊಟ್ಯಾಷಿಯಂ ಯಾವುದೇ ಒಂದು ರಸಗೊಬ್ಬರ ಇವರು ಕೊಡತಕ್ಕಂಥದ್ದು ಲಿಂಕ್ ಮಾಡಕತ್ತಾರ, ಅದು ಯಾವುದೇ ಮಾಡಬಾರ್ದು. ರೈತಿಗೆ ಏನು ಬೇಕಲ್ಲ ಅದನ್ನ ಕೊಟ್ಟು ಅವ್ರು ಮುಂದಾಗಬೇಕಂತಂದ ಸರ್ಕಾರಕ್ಕೆ ಒಂದು ಮನವಿ ನಾವು ಒತ್ತಾಯ ಮಾಡ್ತೀವಿ. ಇಲ್ಲಪ್ಪ ಅಂದ್ರೆ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ, ಕೃಷಿ ಇಲಾಖೆಯವ್ರ ಮುಂದೆ ಕಿಲಿ ಹಾಕ್ತೇವೆ, ತಹಸೀಲ್ದಾರ ಕಚೇರಿ ಮುಂದೆ ನಾವು ಹೋಗಿ ಕಿಲಿ ಹಾಕಿಸಿ ನಾವು ಧರಣಿ ಮಾಡಬೇಕಾಗ್ತಿ ಅಂತ ನಾವು ಒಂದು ಈ ರೈತ ಸಂಘದ ಮೂಲಕ ಒಂದು ಗಡುವು ಕೊಡ್ತೀವಿ.